Welcome to our video. Today we are discussing about chapter 2, acids, bases and salts. So I think you have already familiar with these words, salts, acids, bases anta ellara kelirthirnu. So idar behavior henga, characteristic henga, idar reaction henga, yadr jothe henga react madda annadar bagge ee chapter olaga nodana. So neevu food andre aahara uta madbekadre nimage ella tarada taste galu ಗೊತ್ತಾಗ್ತವೆ. ಸಿಹಿ, ಹುಳಿ, ಖಾರ, ಉಪ್ಪು, ಕಹಿ ಎಲ್ಲ ಗೊತ್ತಾಗ್ತವೆ. ಸೊ ಇವೆಲ್ಲ ಇದರೊಳಗೆ ಹುಳಿ ರುಚಿ ಅನ್ನೋದು ಇಟ್ ಈಸ್ ಡ್ಯೂ ಟು ಆ್ಯಸಿಡ್. ಅದರ ನಿಮ್ಮ ಆಹಾರದೊಳಗೆ ಆ್ಯಸಿಡ್ ಪ್ರೆಸೆಂಟ್ ಅದ ಅಂದಾಗ ನಿಮಗಲ್ಲಿ ಹುಳಿ ರುಚಿ ಗೊತ್ತಾಗ್ತದೆ. ಇಫ್ ನಿಮ್ಮ ಆಹಾರ ಬಿಟರ್ ಟೇಸ್ಟ್ ಅಂದರೆ ಕಹಿ ರುಚಿ ಬರ್ತೈತೆ ಅಂದರೆ ಅದರೊಳಗೆ ಬೇಸ್ ಪ್ರೆಸೆಂಟ್ ಅದ ಅಂತ ಅರ್ಥ. ಸೊ ನಮಗೆ ಇದರಿಂದ ಏನು ಗೊತ್ತಾಗ್ತದೆ, ಆ್ಯಸಿಡ್ ರುಚಿ ಹುಳಿ ಇರ್ತದೆ. Acid tastes sour and base tastes bitter. Base ruchi olaga kahi irthanadu gotadu. Sometimes neevu overeat madidaga andre jaasti uta madidaga nimage acidity aagutha. Acidity andre huli tege barodu. Acidity, acid taste, sour. So nimage acid jaasti aadaga dehadolaga huli tege bartadu. So idanna neevu kadime maadbekandre vinegar athava baking soda neevu consume maadthiri. ದೀಸ್ ಆರ್ ಮೈಲ್ಡ್ ಬೇಸಸ್. ಅದಕ್ಕೆ ಆ್ಯಸಿಡಿಟಿ ಜಾಸ್ತಿ ಆದಾಗ ನಿಮ್ಮ ದೇಹದೊಳಗೆ ಆ್ಯಸಿಡ್ ಜಾಸ್ತಿ ಆದಾಗ ನೀವು ಮೈಲ್ಡ್ ಬೇಸ್ನ ಕನ್ಸ್ಯೂಮ್ ಮಾಡ್ತೀರಿ. ಇದಕ್ಕೆ ನಾವು ಆ್ಯಂಟಾ ಆ್ಯಸಿಡ್ಸ್ ಅಂತೀವಿ. ಇಂಥ ಬೇಸ್ಗೆ ಬೇಸ್ ಪದಾರ್ಥಗಳಿಗೆ ನಾವು ಆ್ಯಂಟಾ ಆ್ಯಸಿಡ್ಸ್ ಅಂತೀವಿ. ಸೊ ಇವೆರಡು ಆ್ಯಸಿಡ್ ಜಾಸ್ತಿ ಆದಾಗ ಬೇಸ್ ನಮ್ಮ ದೇಹದೊಳಗೆ ಆ್ಯಕ್ಟ್ ಮಾಡಿ ಅದನ್ನು ನ್ಯೂಟ್ರಲೈಸ್ ಮಾಡ್ತಾರೆ. ಸೊ ನಮ್ಗೆ ಅವಾಗ ಆ್ಯಸಿಡಿಟಿ ಕಡಿಮೆ ಆಗ್ತದೆ. ನಾವು ವಿ ಕಮ್ ಟು ನೋ ದ್ಯಾಟ್ ಆ್ಯಸಿಡ್ ಟೇಸ್ಟ್ ಸೋ ಆ್ಯಂಡ್ ಬೇಸ್ ಟೇಸ್ಟ್ ಬಿಟರ್. ಆ್ಯಸಿಡ್ ಹುಳಿ ರುಚಿ ಇರ್ತದೆ ಮತ್ತು ಬೇಸು ಕಹಿ ರುಚಿ ಇರ್ತದೆ ಅನ್ನೋದು ಗೊತ್ತಾಗ್ತದೆ. ಆ್ಯಂಡ್ ಸಮ್ ಆಫ್ ದೆಮ್ ಚೇಂಜಸ್ ಕಲರ್ ಟು ಇಂಡಿಕೇಟರ್. ಅಂದರೆ ಕೆಲವು ಆ್ಯಸಿಡ್ಗಳು ಬೇಸ್ಗಳು ಇಂಡಿಕೇಟರ್ ಹಾಕಿದಾಗ ಕಲರ್ ಚೇಂಜ್ ಮಾಡ್ತಾವೆ. ಸೊ ನಮ್ಗೆ ಎಲ್ಲ ಆ್ಯಸಿಡ್ಸು ಎಲ್ಲ ಬೇಸಸ್ನ ನಾವು ರುಚಿ ನೋಡಿ ಇದು ಆ್ಯಸಿಡ್ ಬೇಸ್ ಅಂತ ಹೇಳಿಕ್ ಬರಲ್ಲ. ಸಮ್ ಆರ್ ಕೆಮಿಕಲ್ಸ್ ಆ್ಯಂಡ್ ಸಮ್ ಆರ್ ಹಾರ್ಮ್ಫುಲ್ ಟು ಅವರ್ ಬಾಡಿ. ಸೊ ವಿ ಯೂಸ್ ಇಂಡಿಕೇಟರ್ಸ್. ನಾವು ಕೆಲವೊಂದು ಕಡೆ ಇಂಡಿಕೇಟರ್ಸ್ನ ಯೂಸ್ ಮಾಡ್ತೀವಿ. ಇಂಡಿಕೇಟರ್ ಅಂದರೆ ನಾವು ಫಾರ್ ಎಕ್ಸಾಂಪಲ್ ಲಿಟ್ಮಸ್ ತಗೋತೀವಿ. ಲಿಟ್ಮಸ್ ಅನ್ನೋದು ಒಂದು ಪರ್ಪಲ್ ಕಲರ್ ಲಿಕ್ವಿಡ್. ಅದನ್ನು ನಾವು ಲೈಕಿನ್ ಅನ್ನೋ ಒಂದು ಪಾಚಿ ಜಾತಿಯ ಸಸ್ಯದಿಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತೀವಿ. ಸೊ ಇದು ಫಸ್ಟಿಗೆ ಪರ್ಪಲ್ ಕಲರ್ ಇರ್ತದೆ, ಅದನ್ನು ನಾವು ರೆಡ್ ಕಲರ್ ಆ್ಯಂಡ್ ಬ್ಲೂ ಕಲರ್ ಆಗಿ ಫಾರ್ಮ್ ಮಾಡ್ತೀವಿ. ಈಗ ನಾವು ಆ್ಯಸಿಡ್ ಬೇಸ್ ಟೆಸ್ಟ್ ಮಾಡಬೇಕಂದಾಗ ರೆಡ್ ಲಿಟ್ಮಸ್ನ ಬೇಸ್ ಒಳಗೆ ಹಾಕಿದರೆ ಅದು ಬ್ಲೂ ಕಲರ್ ಆಗ್ತದೆ. ಅದನ್ನು ಆ್ಯಸಿಡ್ ಒಳಗೆ ಹಾಕಿದರೆ ರೆಡ್ ಕಲರ್ ಇರ್ತದೆ. ಆ್ಯಂಡ್ ಬ್ಲೂ ಲಿಟ್ಮಸ್ನ ನಾವು ಆ್ಯಸಿಡ್ ಒಳಗೆ ಹಾಕಿದರೆ ಅದು ರೆಡ್ ಕಲರ್ ಆಗ್ತದೆ, ಬೇಸ್ ಒಳಗೆ ಹಾಕಿದರೆ ಅದು ಬ್ಲೂ ಕಲರ್ನ ಇರ್ತದೆ. ಸೊ ಇದು ಆ್ಯಸಿಡ್ ಮತ್ತು ಬೇಸಿಗೆ ಇಂಡಿಕೇಟರ್ ಅಂತ ನಾವು ಯೂಸ್ ಮಾಡ್ತೀವಿ. ಇದೇ ಥರ ಬೇರೆ ಇಂಡಿಕೇಟರ್ಸ್ ಇರ್ತವೆ. ಫಿನಾಕ್ಟಲಿನ್ ಆ್ಯಂಡ್ ಮಿಥೈಲ್ ಆರೆಂಜ್, ಇವು ಸಮ್ ಆಫ್ ದ ಇಂಡಿಕೇಟರ್ಸ್. ಆ್ಯಂಡ್ ಸಮ್ ಆಫ್ ದಮ್ ಆರ್ ನ್ಯಾಚುರಲ್ ಇಂಡಿಕೇಟರ್ಸ್. ಈಗ ನಮಗೆ ನ್ಯಾಚುರಲ್ ಆಗಿ ಸಮ್ ಇಂಡಿಕೇಟರ್ಸ್ ಸಿಗ್ತಾವೆ. ಫಾರ್ ಎಕ್ಸಾಂಪಲ್ ಅಡುಗೆ ಮನೆಯೊಳಗೆ ಟರ್ಮರಿಕ್ ಅರಿಶಿನ ಅಂತ ಹೇಳ್ತೀವಿ, ಇಟ್ ಈಸ್ ಆಲ್ಸೋ ಆನ್ ಇಂಡಿಕೇಟರ್. ಟರ್ಮರಿಕ್ ವನ್ ಆ್ಯಡ್ಸ್ ವಿತ್ ಬೇಸ್ ಆ್ಯಂಡ್ ಬೇಸ್ ಇಟ್ ಟರ್ನ್ಸ್ ಟು ಬ್ರೈಟ್ ರೆಡ್ ಕಲರ್. ಆ್ಯಂಡ್ ವೆನ್ ಇಟ್ ಆ್ಯಕ್ಟ್ಸ್ ವಿತ್ ಆ್ಯಸಿಡ್ ಆ್ಯಂಡ್ ನ್ಯೂಟ್ರಲ್ ಸಬ್ಸ್ಟೆನ್ಸ್ ಇಟ್ ರಿಮೈನ್ಸ್ ಯೆಲ್ಲೋ. ಅಂದರೆ ಅರಿಶಿನ ಬೇಸ್ ಮತ್ತು ಬೇಸ್ ಜೊತೆ ಆ್ಯಕ್ಟ್ ಮಾಡಿದಾಗ ಅದು ಬ್ರೈಟ್ ರೆಡ್ ಕಲರ್ಗೆ ಟರ್ನ್ ಆಗ್ತದೆ. ಅದು ಆ್ಯಸಿಡ್ ಮತ್ತು ನ್ಯೂಟ್ರಲ್ ಜೊತೆ ಆ್ಯಕ್ಟ್ ಮಾಡಿದಾಗ ಅದು ಯೆಲ್ಲೋನೇ ಇರ್ತದೆ. ಸೊ ದೇರ್ ಆರ್ ಅದರ್ ನ್ಯಾಚುರಲ್ ಎಕ್ಸಾಂಪಲ್ಸ್ ಲೈಕ್ ರೆಡ್ ಕ್ಯಾಬೇಜ್ ಲೀವ್ಸ್. ರೆಡ್ ಕ್ಯಾಬೇಜ್ ಇದ್ದ ಎಲೆ ನಮಗೆ ನ್ಯಾಚುರಲ್ ಇಂಡಿಕೇಟರ್ ಆಗಿ ಆ್ಯಕ್ಟ್ ಮಾಡ್ತದೆ. ಆ್ಯಂಡ್ ಸಮ್ ಪೆಟಲ್ಸ್ ಆಫ್ ಸಮ್ ಕಲರ್ಡ್ ಫ್ಲವರ್ಸ್. ಕಲರ್ಡ್ ಫ್ಲವರ್ಸ್ ಇನ್ ಪೆಟಲ್ಸ್ ಸಮ್ಟೈಮ್ಸ್ ನಮಗೆ ಇಂಡಿಕೇಟರ್ ಆಗಿ ಯೂಸ್ ಆಗ್ತವೆ. ಸೊ ದೀಸ್ ಆರ್ ಸಮ್ ಎಕ್ಸಾಂಪಲ್ ಫಾರ್ ಇಂಡಿಕೇಟರ್ಸ್. ವಿ ವಿಲ್ ಡಿಸ್ಕಸ್ ಹೌ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್ ರಿಯಾಕ್ಟ್ ಈಚ್ ಅದರ್ ಆ್ಯಂಡ್ ಕ್ಯಾನ್ಸಲ್ ಔಟ್ ಈಚ್ ಅದರ್ ಆ್ಯಂಡ್ ಸಮ್ ಮೋರ್ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಇನ್ ದಿಸ್ ಚಾಪ್ಟರ್. Now let us see chemical properties of acids and bases. Let's say some acids and bases in laboratory which are available and we do some activity. These are acids and these are bases. Hydrochloric acid, sulfuric acid, nitric acid and acetic acid. These are acids. Sodium hydroxide, calcium hydroxide, potassium hydroxide, magnesium hydroxide and ammonium hydroxide. These are bases. We have already taken acids and bases. Now some acids, some bases. So, ಅದರೊಳಗೆ
ಆಸಿಡ್ಸ್ ಎಲ್ಲ ಇಂಡಿಕೇಟರ್ಗೆ ಸೇಮ್ ರಿಯಾಕ್ಟ್ ಮಾಡ್ತಾವೆ, ಬೇಸ್ ಎಲ್ಲ ಒಂದೇ ಥರ ರಿಯಾಕ್ಟ್ ಮಾಡ್ತಾವೆ. ಅದಕ್ಕೆ ನಾವು ಒಂದು ಆಸಿಡ್ ಒಂದು ಬೇಸ್ನ ಎಕ್ಸಾಂಪಲ್ ಆಗಿ ತೊಗೊಂಡಿವಿ. ಸೊ ಆಸಿಡ್ ಒಳಗೆ ನಾವು ಹೈಡ್ರೋಕ್ಲೋರಿಕ್ ಆಸಿಡ್ ತೊಗೊಂಡಿವಿ, ಬೇಸ್ ಒಳಗೆ ಸೋಡಿಯಂ ಹೈಡ್ರಾಕ್ಸೈಡ್ ಬೇಸ್ನ ತೊಗೊಂಡಿವಿ. ಎರಡು ಸೊಲ್ಯೂಷನ್. ಈಗ ನಾವು ಎಂಟು ಟೆಸ್ಟ್ ತೊಗೊಂಡು ನಾಲ್ಕು ಟೆಸ್ಟ್ಗೊಳಗೆ ಎಚ್ ಸಿ ಎಲ್ ಹೈಡ್ರೋಕ್ಲೋರಿಕ್ ಆಸಿಡ್ ಹಾಕಿ ಇನ್ನು ಉಳಿದ ನಾಲ್ಕು ಟೆಸ್ಟ್ಗೊಳಗೆ ಸೋಡಿಯಂ ಹೈಡ್ರಾಕ್ಸೈಡ್ ಹಾಕೋಣ. ಸೊ ಫಸ್ಟ್ ಒಂದು ಆಸಿಡ್ ಒಂದು ಬೇಸ್ ಟೆಸ್ಟ್ ತೊಗೊಂಡು ಅದ್ರಾಗ ರೆಡ್ ಲಿಟ್ಮಸ್ ಸೊಲ್ಯೂಷನ್ ಹಾಕ್ತೀವಿ. ಆವಾಗ ಆಸಿಡ್ ಇದ್ದ ಸೊಲ್ಯೂಷನ್ ರೆಡ್ ಕಲರ್ ಆಗ್ತದೆ, ಬೇಸ್ ಇದ್ದ ಸೊಲ್ಯೂಷನ್ ಬ್ಲೂ ಕಲರ್ ಆಗ್ತದೆ. ಯಾವಾಗ ರೆಡ್ ಲಿಟ್ಮಸ್ ಸೊಲ್ಯೂಷನ್ ಹಾಕ್ಬೇಕು. ನೆಕ್ಸ್ಟ್ ಕಲರ್ ಚೇಂಜ್ ಮಾಡಿದಾಗ ನಮ್ಗೆ ಗೊತ್ತಾಗ್ತದೆ ಯಾವ್ದು ಆಸಿಡ್ ಯಾವ ಬೇಸ್ ಅಂತೇಳಿ. ನೆಕ್ಸ್ಟ್ ಸೆಕೆಂಡ್ ಟೆಸ್ಟ್ ಆಸಿಡ್ ಸೆಕೆಂಡ್ ಟೆಸ್ಟ್ ಬೇಸ್ ತೊಗೊಂಡು ಬ್ಲೂ ಲಿಟ್ಮಸ್ ಸೊಲ್ಯೂಷನ್ ಹಾಕ್ತೀವಿ. ಆವಾಗ ಆಸಿಡ್ ಇದ್ದ ಟೆಸ್ಟ್ಗೂ ಸೇಮ್ ರೆಡ್ ಕಲರ್ ಆಗ್ತದೆ, ಬೇಸ್ ಇದ್ದ ಟೆಸ್ಟ್ಗೂ ಸೇಮ್ ಬ್ಲೂ ಕಲರ್ ಆಗ್ತದೆ. ಇವೆರಡಕ್ಕೂ ಸೇಮ್ ರಿಸಲ್ಟ್, ರೆಡ್ ಲಿಟ್ಮಸ್ ಸೊಲ್ಯೂಷನ್ ಬ್ಲೂ ಲಿಟ್ಮಸ್ ಸೊಲ್ಯೂಷನ್ ಎರಡು ಹಾಕಿದಾಗ ನಮ್ಗೆ ಸೇಮ್ ರಿಸಲ್ಟ್ ಬಂತು. ನೆಕ್ಸ್ಟ್ ವಿ ಕೀಪ್ ಇಟ್ ಅಸೈಡ್. ನೆಕ್ಸ್ಟ್ ಮೂರೇ ಟೆಸ್ಟ್ ತಗೋತೀವಿ, ಒಂದು ಟೆಸ್ಟ್ಗೊಳಗೆ ಆಸಿಡ್ ಒನ್ ಟೆಸ್ಟ್ಗೊಳಗೆ ಬೇಸ್ ಹಾಕ್ತೀವಿ. ನೆಕ್ಸ್ಟ್ ಆಸಿಡ್ ಇದ್ದ ಟೆಸ್ಟ್ಗೊಳಗೆ ಫಿನಾಕ್ಟಲಿನ್ ಇಂಡಿಕೇಟರ್ ಹಾಕಿದಾಗ ಅದು ಕಲರ್ಲೆಸ್ ಸೊಲ್ಯೂಷನ್ ಆಗ್ತದೆ, ಅಂದರೆ ಕಲರ್ ಹೋಗ್ತದೆ, ವೈಟ್ ಟ್ರಾನ್ಸ್ಪರೆಂಟ್ ಸೊಲ್ಯೂಷನ್ ಆಗ್ತದೆ. ನೆಕ್ಸ್ಟ್ ಬೇಸ್ ಇದ್ದ ಟೆಸ್ಟ್ಗೊಳಗೆ ಫಿನಾಕ್ಟಲಿನ್ ಹಾಕಿದರೆ ಅದು ಪಿಂಕ್ ಕಲರ್ ಆಗಿ ಟರ್ನ್ ಆಗ್ತದೆ. ನೆಕ್ಸ್ಟ್ ಇವೆರಡು ಕಲರ್ ಚೇಂಜ್ ಆದಾಗ ನಮಗೆ ಆಸಿಡ್ ಯಾವುದು ಬೇಸ್ ಯಾವುದು ಗೊತ್ತಾಗ. ನೆಕ್ಸ್ಟ್ ಫೋರ್ತ್ ಸೆಟ್ ಆಫ್ ಟೆಸ್ಟ್, ಒಂದ್ರೊಳಗೆ ಆಸಿಡ್ ಒಂದ್ರೊಳಗೆ ಬೇಸ್. ಅದಕ್ಕೆ ನಾವು ಮೀಥೈಲ್ ಆರೆಂಜ್ ಹಾಕಿದಾಗ, ಇಟ್ ಈಸ್ ಆಲ್ಸೋ ಆನ್ ಇಂಡಿಕೇಟರ್, ಮೀಥೈಲ್ ಆರೆಂಜ್ ಹಾಕಿದಾಗ ಆಸಿಡ್ ಇದ್ದ ಟೆಸ್ಟ್ಗೆ ರೆಡ್ ಕಲರ್ ಆಗ್ತದೆ, ನೆಕ್ಸ್ಟ್ ಬೇಸ್ ಇದ್ದ ಟೆಸ್ಟ್ಗೆ ಯೆಲ್ಲೋ ಕಲರ್ ಆಗ್ತದೆ. ಸೊ ಇದೇನು ಇಂಡಿಕೇಟ್ ಮಾಡ್ತದೆ ಅಂದರೆ ಆಸಿಡ್ ಮತ್ತು ಬೇಸ್ ಇಂಡಿಕೇಟರ್ ಹಾಕಿದಾಗ ಕಲರ್ ಚೇಂಜ್ ಮಾಡಿ ಚೇಂಜ್ ಮಾಡ್ತಾವೆ. ಸೊ ನಮಗೆ ಆಸಿಡ್ ಯಾವುದು ಬೇಸ್ ಯಾವುದು ಗೊತ್ತಾಗ್ತದೆ. ಸೊ ಇಂಡಿಕೇಟರ್ಸ್ ವಿಲ್ ಟೆಲ್ ಅಸ್ ವಿಚ್ ಆರ್ ಇನ್ ಆಸಿಡಿಕ್ ಮೀಡಿಯಾ ಆ್ಯಂಡ್ ವಿಚ್ ಆರ್ ಇನ್ ಬೇಸಿಕ್ ಮೀಡಿಯಾ. ಸೊ ದೇರ್ ಆರ್ ಸಮ್ ಅದರ್ ಸಬ್ಸ್ಟೆನ್ಸಸ್ ವಿಚ್ ಚೇಂಜ್ ದೇರ್ ಆರ್ಡರ್ ಇನ್ ಆಸಿಡಿಕ್ ಆ್ಯಂಡ್ ಬೇಸಿಕ್ ಮೀಡಿಯಾ. ಅಂದರೆ ಸಮ್ ಸಬ್ಸ್ಟೆನ್ಸಸ್ ಆಸಿಡಿಕ್ ಮತ್ತು ಬೇಸಿಕ್ ಮೀಡಿಯಾದಾಗಿದ್ದಾಗ ತಮ್ಮ ಆರ್ಡರ್ನ ಚೇಂಜ್ ಮಾಡ್ತಾವೆ. ಸೊ ಅವಕ್ಕೆ ನಾವೇನಂತೀವಿ ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ ಅಂತ ಹೇಳ್ತೀವಿ. ಇಟ್ಸ್ ಡೂ ಆನ್ ಆ್ಯಕ್ಟಿವಿಟಿ ಟು ನೋ ಮೋರ್ ಅಬೌಟ್ ದಿಸ್ ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್. ಸೊ ಒಂದು ಪ್ಲಾಸ್ಟಿಕ್ ಬ್ಯಾಗ್ ತಗೋತೀವಿ, ಅದರೊಳಗೆ ಫೈನ್ಲಿ ಚಾಪ್ಡ್ ಆನಿಯನ್ಸ್ ಹಾಕ್ತೀವಿ, ಅದರೊಳಗೆ ಎರಡು ಕ್ಲೀನ್ ಕ್ಲಾತ್ ಸ್ಟ್ರಿಪ್ಸ್ ಹಾಕ್ತೀವಿ, ಎರಡು ಕ್ಲೀನ್ ಇರೋ ಬಟ್ಟೆ ಎರಡು ಸ್ಟ್ರಿಪ್ಸ್ ಹಾಕ್ತೀವಿ. ಅದನ್ನು ನಾವು ಓವರ್ ನೈಟ್ ಫ್ರಿಜ್ ಒಳಗಿಡ್ತೇವೆ. ಸೊ ಮರುದಿವಸ ಬೆಳಿಗ್ಗೆ ಅದನ್ನು ನಾವು ತೆಗೆದು ನೋಡಿದಾಗ ಎರಡು ಸ್ಟ್ರಿಪ್ಸ್ ಎರಡೂ ಕ್ಲಾತ್ ಸ್ಟ್ರಿಪ್ಸ್ ಸ್ಮೆಲ್ ಆಗಿರ್ತಾವೆ, ಆನಿಯನ್ ಸ್ಮೆಲ್ ಆಗಿರ್ತಾವೆ. ಸೊ ಅವೆರಡನ್ನು ತೊಗೊಂಡು ನಾವು ಒಂದಕ್ಕೆ ಡೈಲ್ಯೂಟ್ ಎಚ್ ಸಿ ಎಲ್ ಅಂದರೆ ಆ್ಯಸಿಡ್, ಇನ್ನೊಂದಕ್ಕೆ ಡೈಲ್ಯೂಟ್ ಎನ್ ಎ ಓ ಎಚ್ ಸೋಡಿಯಂ ಹೈಡ್ರಾಕ್ಸೈಡ್ ಅದು ಬೇಸ್, ಒಂದಕ್ಕೆ ಆ್ಯಸಿಡ್ ಒಂದಕ್ಕೆ ಬೇಸ್ ಹಾಕ್ತೀವಿ. ಆವಾಗ ಅದನ್ನು ನಾವು ನೀರಿಂದ ವಾಶ್ ಮಾಡ್ತೀವಿ, ರಿನ್ಸ್ ಮಾಡ್ತೀವಿ. ಅದಾದಮೇಲೆ ನಾವು ಅದ್ರದ್ದು ಆರ್ಡರ್ ಚೆಕ್ ಮಾಡಿದ್ರೆ ಅದಕ್ಕೆ ಆ್ಯಸಿಡ್ ಹಾಕಿದ್ದ ಸ್ಟ್ರಿಪ್ ಅಂದರೆ ಎಚ್ ಸಿ ಎಲ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಹಾಕಿದ್ದ ಸ್ಟ್ರಿಪ್ಗೆ ಸ್ಮೆಲ್ ಹಂಗೆ ಇರ್ತದೆ, ಏನು ಚೇಂಜ್ ಆಗಿರೋಂಗಿಲ್ಲ. ಸೊ ಬೇಸ್ ಹಾಕಿದ ಸ್ಟ್ರಿಪ್ಗೆ ಸ್ಮೆಲ್ ಇರೋಂಗಿಲ್ಲ, ನೋ ಆರ್ಡರ್. ಇಟ್ ಈಸ್ ವೈ ಬಿಕಾಸ್ ಆ್ಯಸಿಡ್ ಇದು ಆನಿಯನ್ ಇಟ್ ಈಸ್ ಆಲ್ರೆಡಿ ಆ್ಯಸಿಡ್. ಸೊ ಅದಕ್ಕೆ ಆ್ಯಸಿಡ್ಗೆ ಆ್ಯಸಿಡ್ ಆ್ಯಡ್ ಮಾಡಿದಾಗ ನೋ ಚೇಂಜಸ್. ಸೊ ಆ್ಯಸಿಡ್ಗೆ ಬೇಸ್ ಆ್ಯಡ್ ಮಾಡಿದಾಗ ಎರಡು ನ್ಯೂಟ್ರಲೈಸ್ ಆಗ್ತಾವೆ, ಎರಡು ರಿಯಾಕ್ಟ್ ಆಗಿ ಸಾಲ್ಟ್ ಆಗಿ ಅದು ನ್ಯೂಟ್ರಲೈಸ್ ಆಗ್ತದೆ. ಸೊ ಅಲ್ಲೇ ನೋ ಸ್ಮೆಲ್, ಆ್ಯಸಿಡ್ಗೆ ಆ್ಯಸಿಡ್ ಆ್ಯಡ್ ಮಾಡಿದಾಗ ಸ್ಮೆಲ್ ಇರ್ತದೆ, ದೇರ್ ಇಸ್ ನೋ ಚೇಂಜ್. ಆ್ಯಸಿಡ್ಗೆ ಬೇಸ್ ಆ್ಯಡ್ ಮಾಡಿದಾಗ ಸ್ಮೆಲ್ ಇರೋಂಗಿಲ್ಲ, ದೇರ್ ಇಸ್ ನೋ ಆರ್ಡರ್. ಅದು ಇದರಿಂದ ನಮಗೇನು ಗೊತ್ತಾಗ್ತದೆ, ಸೊ ಸಮ್ ಸಬ್ಸ್ಟೆನ್ಸಸ್ ವಿಲ್ ಚೇಂಜ್ ದೇರ್ ಆರ್ಡರ್ ಇನ್ ಆ್ಯಸಿಡಿಕ್ ಆ್ಯಂಡ್ ಬೇಸಿಕ್ ಮೀಡಿಯಾ. ನೆಕ್ಸ್ಟ್ ವಿ ವಿಲ್ ಡೂ ಸಿಮಿಲರ್ ಆ್ಯಕ್ಟಿವಿಟಿ, ಅಂದರೆ ಇದೇ ಥರ ಇನ್ನೊಂದು ಆ್ಯಕ್ಟಿವಿಟಿ ಮಾಡ್ತೀವಿ. ಸೊ ಇಲ್ಲಿ ಒನ್ ಟೆಸ್ಟ್ಗೊಳಗೆ ಆ್ಯಸಿಡ್, ಒನ್ ಟೆಸ್ಟ್ಗೊಳಗೆ ಬೇಸ್ ತೊಗೋತೀವಿ. ಆ್ಯಸಿಡ್ ಇಸ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಎಚ್ ಸಿ ಎಲ್ ಆ್ಯಂಡ್ ಬೇಸ್ ಇಸ್ ಸೋಡಿಯಂ ಹೈಡ್ರಾಕ್ಸೈಡ್ ಎನ್ ಎ ಓ ಎಚ್. ಸೊ ಎರಡೂ ಟೆಸ್ಟ್ನಾಗೂ ನಾವು ವೆನಿಲಾ ಎಸೆನ್ಸ್ ಅಥವಾ ಲೋ ಆಯಿಲ್ ಹಾಕ್ತೀವಿ. ವೆನಿಲಾ ಎಸೆನ್ಸ್ ಅಂದ್ರೆ ಯು ಹ್ಯಾವ್ ಆಲ್ರೆಡಿ ನೋ ವೆನಿಲಾ ಐಸ್ ಕ್ರೀಮ್ ಚಾಕ್ಲೇಟ್ ಕೇಕ್ ಏನಾರ ತಿಂದಿರ್ತೀರಿ, ಯು ಹ್ಯಾವ್ ನೋ ದ ಎಸೆನ್ಸ್ ಆ್ಯಂಡ್ ಸ್ಮೆಲ್ ಯು ಹ್ಯಾವ್ ಆಲ್ರೆಡಿ ಯೂಸ್ಡ್. ಆ್ಯಂಡ್ ಕ್ಲೋ ಆಯಿಲ್ ಅಂದರೆ ಲವಂಗದ ಎಣ್ಣೆ, ಲವಂಗದಿಂದ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸೊ ಕ್ಲೋ ಆಯಿಲ್. ಸೊ ಎರಡ್ರಿಗೆ ಯಾವ್ದಾರ ಒಂದು ತೊಗೊಂಡು ನೀವು ಈ ಟೆಸ್ಟ್ ಮಾಡ್ಬೋದು. ಒಂದು ಟೆಸ್ಟ್ಗೊಳಗೆ ಆ್ಯಸಿಡ್, ಒಂದು ಟೆಸ್ಟ್ಗೊಳಗೆ ಬೇಸ್ ಹಾಕಿರ್ತೀರಿ, ತೊಗೊಂಡಿರ್ತೀರಿ. ಎರಡಕ್ಕೂ ಫ್ಯೂ ಡ್ರಾಪ್ಸ್ ಆಫ್ ವೆನಿಲಾ ಎಸೆನ್ಸ್ ಆರ್ ಕ್ಲೋ ಆಯಿಲ್ ನೀವು ಆ್ಯಡ್ ಮಾಡಿದಾಗ
ಆಸಿಡ್ ಇರೋ ಟೆಸ್ಟ್ ಟ್ಯೂಬ್ನಾಗ ಅಂದರೆ ಎಚ್ ಸಿ ಎಲ್ ಇರೋ ಟೆಸ್ಟ್ ಟ್ಯೂಬ್ನಾಗ ನಿಮಗೆ ಸೇಮ್ ಎಸೆನ್ಸ್ ಇರ್ತದೆ, ಸೇಮ್ ಸ್ಮೆಲ್ ಬರ್ತದೆ, ದೇರ್ ಇಸ್ ನೋ ಚೇಂಜ್. ಆ್ಯಂಡ್ ಬೇಸ್ ಇರೋ ಟೆಸ್ಟ್ ಟ್ಯೂಬ್ನಾಗ ನೀವು ಇದು ಎಸೆನ್ಸ್ ಹಾಕಿದಾಗ ದೇರ್ ವಿಲ್ ಬಿ ನೋ ಎಸೆನ್ಸ್, ಅಂದರೆ ದೇರ್ ವಿಲ್ ಬಿ ನೋ ಆರ್ಡರ್ ಸ್ಮೆಲ್. ಯಾಕಂದ್ರೆ ಅವೆರಡು ಆಸಿಡಿಕ್ ಇನ್ ನೇಚರ್. ಸೊ ಆ್ಯಸಿಡ್ಗೆ ಆ್ಯಸಿಡ್ನೇ ಆ್ಯಡ್ ಮಾಡಿದಾಗ ದೇರ್ ಇಸ್ ನೋ ಚೇಂಜ್, ಆ್ಯಸಿಡ್ಗೆ ಬೇಸ್ ಆ್ಯಡ್ ಮಾಡಿದಾಗ ಅವೆರಡು ನ್ಯೂಟ್ರಲೈಸ್ ಆಗಿ ದೇರ್ ಇಸ್ ನೋ ಸ್ಮೆಲ್. ಸೊ ಬೈ ದಿಸ್ ಎಕ್ಸ್ಪೆರಿಮೆಂಟ್ ವಿ ಕ್ಯಾನ್ ಕನ್ಕ್ಲೂಡ್ ದ್ಯಾಟ್ ದೇರ್ ಆರ್ ಸಮ್ ಸಬ್ಸ್ಟೆನ್ಸಸ್ ವಿಚ್ ಚೇಂಜ್ ದೇರ್ ಆರ್ಡರ್ ಇನ್ ಆ್ಯಸಿಡಿಕ್ ಆ್ಯಂಡ್ ಬೇಸಿಕ್ ಮೀಡಿಯಾ. ಸೊ ವಿ ಆರ್ ಸ್ಟಡಿಂಗ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಸಿಡ್ಸ್ ಆ್ಯಂಡ್ ಬೇಸ್. ನಾವು ಆ್ಯಸಿಡ್ ಮತ್ತು ಬೇಸ್ದ ಕೆಮಿಕಲ್ ಪ್ರಾಪರ್ಟೀಸ್ ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ ಅದರೊಳಗೆ ಹೌ ಇಟ್ ರಿಯಾಕ್ಟ್ಸ್ ವಿತ್ ಮೆಟಲ್, ಆ್ಯಸಿಡ್ ಮತ್ತು ಬೇಸ್ ಮೆಟಲ್ ಜೊತೆ ಹೆಂಗೆ ರಿಯಾಕ್ಟ್ ಮಾಡ್ತದೆ ಅಂತ ನಾವೀಗ ತಿಳ್ಕೊಳ್ಳೋಣ. ಸೊ ದಿಸ್ ಈಸ್ ಆ್ಯನ್ ಎಕ್ಸ್ಪೆರಿಮೆಂಟಲ್ ಸೆಟಪ್. ಒಂದು ಸ್ಟ್ಯಾಂಡಿಗೆ ನಾವು ಟೆಸ್ಟ್ ಟ್ಯೂಬ್ನ ಅಟ್ಯಾಚ್ ಮಾಡಿರ್ತೀವಿ. ಅದರೊಳಗೆ ಫಸ್ಟ್ ಡೈಲ್ಯೂಟ್ ಸಲ್ಫರಿಕ್ ಆ್ಯಸಿಡ್ ಡೈಲ್ಯೂಟ್ H2SO4 ಹಾಕ್ತೀವಿ, ಅದು ಲಿಕ್ವಿಡ್. ಅದರೊಳಗೆ ನಾವು ಜಿಂಕ್ ಗ್ರಾನ್ಯೂಲ್ಸ್ ಹಾಕ್ತೀವಿ. ಸೊ ವಿ ಆ್ಯಡ್ ಜಿಂಕ್ ಗ್ರಾನ್ಯೂಲ್ಸ್ ಟು ಡೈಲ್ಯೂಟ್ H2SO4 ಡೈಲ್ಯೂಟ್ ಸಲ್ಫರಿಕ್ ಆ್ಯಸಿಡ್. ಸೊ ಆವಾಗ ಒಂದು ಆ್ಯಸಿಡ್ ಜೊತೆ ಮೆಟಲ್ ರಿಯಾಕ್ಟ್ ಆದಾಗ ನಮಗೊಂದು ಗ್ಯಾಸ್ ಎವಾಲ್ವ್ ಆಗ್ತದೆ. ಸೊ ಈ ಗ್ಯಾಸ್ ಯಾವುದಂತ ಚೆಕ್ ಮಾಡ್ಬೇಕಂದ್ರೆ ನಾವು ಈ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ಸೊ ಈ ಗ್ಯಾಸ್ ಥ್ರೂ ದಿಸ್ ಪೈಪ್ ಇಟ್ ಟ್ರಾನ್ಸ್ಫರ್ ಟು ದಿಸ್ ಕಂಟೈನರ್. ಸೊ ಈ ಕಂಟೈನರ್ ಒಳಗೆ ನಾವು ವಾಟರ್ ಪ್ಲಸ್ ಸೋಪ್, ಅಂದರೆ ಸೋಪ್ ಸೊಲ್ಯೂಷನ್ ಹಾಕಿರ್ತೀವಿ. ಸೊ ಈ ಗ್ಯಾಸ್ ಇಲ್ಲಿ ಬಂದಾಗ ಸೋಪ್ ಸೊಲ್ಯೂಷನ್ ಒಳಗೆ ಬಂದಾಗ ಆ ಗ್ಯಾಸ್ ನಮ್ಗೆ ಬಬಲ್ಸ್ ಆಗಿ ಮ್ಯಾಲ್ ಬರ್ತದೆ. ಸೊ ಈ ಬಬಲ್ಗೆ ನಾವು ಅಂದರೆ ಇದ ಗ್ಯಾಸ್ ನಾವು ಯಾವುದಂತ ನಾವೀಗ ಕಂಡುಹಿಡಿಬೇಕಂದ್ರೆ, ಸೊ ಈ ಗ್ಯಾಸ್ಗೆ ಈ ಬಬಲ್ಗೆ ನಾವು ಒಂದು ಕ್ಯಾಂಡಲ್ ತೊಗೊಂಬರ್ತೀವಿ. ಸೊ ಯಾವಾಗ ಈ ಫೈರ್ಗೆ ಈ ಬಬಲ್ ಟಚ್ ಆಗ್ತದೋ ಆವಾಗ ಒಂದು ಬ್ಲಾಸ್ಟ್ ಆಗ್ತದೆ. ಸೊ ವಿತ್ ಪಾಪ್ ಸೌಂಡ್ ಬ್ಲಾಸ್ಟ್ ಆಗ್ತದೆ. ಯೂಶ್ವಲಿ ಹೈಡ್ರೋಜನ್ ಗ್ಯಾಸ್ ಫೈರಿಗೆ ಟಚ್ ಆದಾಗ ಅದು ಬ್ಲಾಸ್ಟ್ ಆಗ್ತದೆ ವಿತ್ ಪಾಪ್ ಸೌಂಡ್. ಸೊ ನಮಗಿಲ್ಲಿ ಬಂದಿದ್ದ ಗ್ಯಾಸ್ ಯಾವುದಂತ ಗೊತ್ತಾಗ್ತದೆ, ದಟ್ ಈಸ್ ಹೈಡ್ರೋಜನ್. ಸೊ ಮೆಟಲ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಆದಾಗ ನಮಗೆ ಎವಾಲ್ವ್ ಆಗೋದು ಹೈಡ್ರೋಜನ್ ಗ್ಯಾಸ್ ಅಂತ ಗೊತ್ತಾಗ್ತದೆ. ಸೊ ಈ ರಿಯಾಕ್ಷನ್ ನಾವು ಹೆಂಗೆ ಬರೀತೀವಿ, ಮೆಟಲ್. ಸೊ ಮೆಟಲ್ ನಾವು ತೊಗೊಂಡಿದ್ದು ಜಿಂಕ್, ಸೊ ಆ್ಯಸಿಡ್ ತೊಗೊಂಡಿದ್ದು H2SO4 ಸಲ್ಫರಿಕ್ ಆ್ಯಸಿಡ್. ದ ರಿಯಾಕ್ಷನ್ ಈಸ್ ZnSO4 ಜಿಂಕ್ ಸಲ್ಫೇಟ್. ದಿಸ್ ಈಸ್ ಸಾಲ್ಟ್, ದಿಸ್ ಒನ್ ಈಸ್ ಸಾಲ್ಟ್ ವಿತ್ ಎವಲ್ಯೂಷನ್ ಆಫ್ ಹೈಡ್ರೋಜನ್ ಗ್ಯಾಸ್. ಸೊ ನಾವು ಇದನ್ನು ಜನರಲ್ ಇಕ್ವೇಷನ್ ಹೆಂಗೆ ಬರಿತೀವಿ, ಮೆಟಲ್ ವೆನ್ ರಿಯಾಕ್ಟ್ಸ್ ವಿತ್ ಆ್ಯಸಿಡ್ ಇಟ್ ಗಿವ್ಸ್ ಎ ಸಾಲ್ಟ್ ವಿತ್ ಎವಲ್ಯೂಷನ್ ಆಫ್ ಹೈಡ್ರೋಜನ್ ಗ್ಯಾಸ್. ಸೊ ನಮಗೆ ಎಕ್ಸ್ಪೆರಿಮೆಂಟಿಂದ ಏನು ಗೊತ್ತಾಗ್ತದೆ, ವೆನ್ ಎವರ್ ದ ಮೆಟಲ್ ಆ್ಯಕ್ಟ್ಸ್ ವಿತ್ ಆ್ಯಸಿಡ್ ಇಟ್ ಗಿವ್ಸ್ ಸಾಲ್ಟ್ ವಿತ್ ಎವಲ್ಯೂಷನ್ ಆಫ್ ಹೈಡ್ರೋಜನ್ ಗ್ಯಾಸ್. ಇಟ್ ಅಪ್ಲೈಸ್ ಟು ಎವ್ರಿ ಮೆಟಲ್. ಸೊ ವಿ ಚೆಕ್ ಫಾರ್ ಬೇಸ್, ವಿ ಆ್ಯಡ್ NaOH ಸೋಡಿಯಂ ಹೈಡ್ರಾಕ್ಸೈಡ್ ಇನ್ಸ್ಟೆಡ್ ಆಫ್ ಸಲ್ಫುರಿಕ್ ಆ್ಯಸಿಡ್. ಆಗಲೇ ಎಕ್ಸ್ಪೆರಿಮೆಂಟ್ ಒಳಗೆ ನಾವು ಆ್ಯಸಿಡ್ ಆ್ಯಡ್ ಮಾಡಿದ್ವಿ ಸಲ್ಫುರಿಕ್ ಆ್ಯಸಿಡ್, ಈಗ ನಾವು ಬೇಸ್ ಆ್ಯಡ್ ಮಾಡ್ತೀವಿ NaOH ಸೋಡಿಯಂ ಹೈಡ್ರಾಕ್ಸೈಡ್. ಆವಾಗ ನಮ್ಗೆ ಸೇಮ್ ರಿಸಲ್ಟ್ ಬರ್ತದೆ, ಹೈಡ್ರೋಜನ್ ಗ್ಯಾಸ್ನ ಎವಾಲ್ವ್ ಆಗ್ತದೆ. ಸೊ ಅದಕ್ಕೆ ನಾವು ರಿಯಾಕ್ಷನ್ ಬರ್ತೀವಿ, NaOH ಇಸ್ ಅ ಬೇಸ್, ZN ಜಿಂಕ್ ಇಸ್ ಅ ಮೆಟಲ್ ಆ್ಯಂಡ್ ಇಟ್ ಗಿವ್ಸ್ ಸೋಡಿಯಂ ಜಿಂಕೆಟ್ಸ್ ಆರ್ ಸೋಡಿಯಂ ಜಿಂಕ್ ಆಕ್ಸೈಡ್ ವಿ ಕ್ಯಾನ್ ಕಾಲ್ ಇಟ್. ಇಟ್ ಈಸ್ ಅ ಸಾಲ್ಟ್ ಆ್ಯಂಡ್ ವಿತ್ ದ ಲಿಬ್ರೇಷನ್ ಆಫ್ ಹೈಡ್ರೋಜನ್ ಗ್ಯಾಸ್. ಅಂದರೆ ನಾವು ಸೇಮ್ ಎಕ್ಸ್ಪೆರಿಮೆಂಟ್ ಮಾಡಿ ಆ್ಯಸಿಡ್ ಬದಲಿ ಬೇಸ್ ಹಾಕಿದಾಗ ನಮ್ಗೆ ಸೇಮ್ ರಿಸಲ್ಟ್ ಬರ್ತದೆ. ಸೊ ದಿಸ್ ಇಸ್ ದ ಜನರಲ್ ಇಕ್ವೇಷನ್, ಬೇಸ್ ವಿತ್ ಮೆಟಲ್ ವಿಚ್ ಗಿವ್ಸ್ ಸಾಲ್ಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್. ಸೊ ದೇರ್ ಆರ್ ಓನ್ಲಿ ಸಮ್ ಮೆಟಲ್ಸ್ ವಿಚ್ ಆ್ಯಕ್ಟ್ಸ್ ವಿತ್ ಬೋತ್ ಆ್ಯಸಿಡ್ ಆ್ಯಂಡ್ ಬೇಸ್. ಅದಕ್ಕೆ ನಾವು ಅಂದರೆ ಕೆಲವೊಂದಿಷ್ಟು ಮೆಟಲ್ಸ್ ಎಷ್ಟೇ ಇರ್ತವೆ ಅವು ಬೋತ್ ಆ್ಯಸಿಡ್ ಮತ್ತು ಬೇಸ್ ಎರಡರ ಜೊತೆ ಆ್ಯಕ್ಟ್ ಮಾಡ್ತಾವೆ ಅಂತ ನಾವು ಎಂಪೋರ್ಟರಿಕ್ ಮೆಟಲ್ಸ್ ಅಂತ ಹೇಳ್ತೀವಿ. ಮೆಟಲ್ಸ್ ದೀಸ್ ಆರ್ ದ ಮೆಟಲ್ಸ್ ವಿಚ್ ಆ್ಯಕ್ಟ್ಸ್ ವಿತ್ ಬೋತ್ ಆ್ಯಸಿಡ್ಸ್ ಆ್ಯಂಡ್ ಬೇಸ್.